ಈಗ ಸಂತ್ರಸ್ತರ ಬೆಂಬಲಕ್ಕೆ ನಾನು ಯಾವಾಗ ನೋಟಿಸ್ ಕೊಡಿ ಅಂದಲ್ಲ, ಅದಕ್ಕೆ ರಾಹುಲ್ ಗಾಂಧಿ ಕಡೆಯಿಂದ ಒಂದು ಲೆಟರ್ ಬರೆಸ್ಕೊಂಡ್ರೆ, ಕುಟುಂಬದ ಒಳಜಗಳದಿಂದ ಪ್ರಜ್ವಲ್ ಪ್ರಕರಣ ಬಹಿರಂಗ, ಕುಟುಂಬದ ಒಳಜಗಳದಿಂದ ಬಹಿರಂಗ ನಾನು ಮಾಡಿದ್ದೀನಿ ಅಂತ ಇವ್ರು ಹೇಳ್ಕೊಳ್ಳೋದು. ಕುಮಾರಸ್ವಾಮಿನೇ ಬಿಟ್ಟವ್ರೆ ಬಿಜೆಪಿ ನಿಲುವೇನು ಅಂತ. ಇದು ಇವೆಲ್ಲ ಏನಿದೆ ನಾನು ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ನಿನ್ನೆ ಶಿವರಾಮ ಹಾಸನ ವಿಡಿಯೋ ಪೋಸ್ಟ್ ಮಾಡಿದರೆ ಶಿಕ್ಷೆ ಎಸ್ ಐ ಟಿ. ಈಗ ಎಸ್ ಐ ಟಿ ಅವರು ಎಲ್ಲ ಹರಾದಾಕಾಯ್ತು, ಈಗ ಶಿಕ್ಷೆ ಅಂತ. ಪಾಪ ನಿಮ್ಮ ಎಸ್ ಐ ಟಿ ಮಾರ್ನಾಯಕರುಗಳೇ ಯಾರು ಇದ್ದೀರಿ ಅಲ್ಲಿ, ನಿಮ್ಮ ಬಿಂಬಕ್ಕೆ ವಿಡಿಯೋ ಬಿಡೋರು ಇರಲಿ, ಇಲ್ಲಿವರೆಗೆ ಬಿಟ್ಟವರಲ್ಲಪ್ಪ 21ನೇ ತಾರೀಕಿಂದ. ಅವ್ರ ಮೇಲೆ ಏನು ಮಾಡಿದ್ರೆ ಹೇಳ್ರಪ್ಪ ಜನಕ್ಕೆ, ಎಫ್ ಐ ಆರ್ ಹರ್ಕೊಂಡಿದ್ದೀರಿ, 15 ದಿವಸ ಆಯಿತು, ಒಬ್ಬನೂ ಅರೆಸ್ಟ್ ಮಾಡಲಿಲ್ಲ. ಹಾಸನದ ಕೋರ್ಟಲ್ಲಿ ಬೇಲ್ಗೆ ಅಪ್ಲೈ ಮಾಡ್ಕೊಂಡವ್ರೆ ಈ 4 ಜನ, ಕಾರ್ತಿಕ್ ಅವ್ರು ನಿಂತು ಹಿಡಿದು ಇದೇ ನಮೀನ್ ಕೂಡ ಅಲ್ಲಿ ಬೇಲ್ಗೆ ಅಪ್ಲೈ ಮಾಡ್ಕೊಂಡವ್ರೆ. ಆ ಬೇಲ್ ಅಲ್ಲಿ ಕೂಡ ಬರಲ್ಲ, ಎಸ್ ಐ ಟಿ ಇದು ಪ್ರಕರಣ ಕೊಟ್ಟ ಮೇಲೆ ಅದನ್ನು ನಿಮ್ಮ ಸರ್ಕಾರದ ಪಿ ಪಿ ಏನೋ ಅವರು ಅವನ್ನೆಲ್ಲ ಹೇಳಿ ಅಲ್ಲಿ ಈ ಕೇಸ್ನ ಟ್ರಾನ್ಸ್ಫರ್ ಮಾಡಬೇಕು. ನಿಮ್ಮ ಎಸ್ ಪಿ ಎಸ್ ಪಿ ಏನು ಮಾಡ್ತಾವ್ರೆ ಅಲ್ಲ ಹೆಣ್ಮಗಳ ಹತ್ತಿರದಲ್ಲಿ ಏನು ಮಾಡ್ತಾ ಇದ್ದೀರಿ, ಟ್ರಾನ್ಸ್ಫರ್ ಇಂದ ಯಾಕೆ ಮಾಡಲಿಲ್ಲ ಕೇಸ್ನ ಎಸ್ ಐ ಟಿ ಅವರಿಗೆ, ಇಲ್ಲಿ ಶರವೇಗದಲ್ಲಿ ಮಾಡ್ತಾ ಇದ್ರಲ್ಲಪ್ಪ, ಇಲ್ಲಿ ಯಾಕೆ ಟೇಕ್ ಓವರ್ ಮಾಡಿಲ್ಲ ಇನ್ನು ಅಲ್ಲಿಂದ ಎಫ್ ಐ ಆರ್ ಆಗಿರೋದನ್ನ. ಇದನ್ನು ಫೇರ್ ತನಿಖೆ ಅಂತೀರ, ನಿಜಕ್ಕೂ ಸತ್ಯ ಬರಬೇಕಾ ನಿಮಗೆ ಹೊರಗಡೆ? ಮಾಡ್ಬೇಕಾ ಏನು? ಕುಮಾರಸ್ವಾಮಿ ಮೇಲೆ ಏಕು ಜೊತೆಲಿ ಅಟ್ಯಾಕ್ ಮಾಡಿದ್ದೇ ಮಾಡಿದ್ದು ನಮ್ಮ ಈಗ ಕೆಲವು ಬಾರಿ ಕುಮಾರಣ್ಣ ಅಂತಾರೆ ಕೆಲವು ಬಾರಿ ಅವ್ರ ಪ್ರೀತಿಯಿಂದ, ಇವೋ ನಮ್ಮ ಕುಮಾರಣ್ಣ ಹೇಳೋರೇ ಅಂತಾರೆ. ಇನ್ನೊಂದು ಕಡೆ ಯಾವನವನು ಅವನು ಇವನು ಅಂತ ಇನ್ನೊಂದು ಕಡೆ ಮಾತಾಡ್ತೀಯಪ್ಪ ನೋಡಿದ್ದೀನಿ. ಯಾವ ಥರ ಬಂದಿದ್ರಿ ನೀವು, ಏನು ಮುಗಿಸೇ ಬಿಡ್ತೀವಿ ಅಂತ ಹೇಳ್ತೀರಿ. ಆ ಕ್ಯಾಸೆಟ್ಗಳಲ್ಲಿ ಕೆಲವು ಇದಾವಲ್ಲ, ಈಗ ಪಾಪ ಹೇಳ್ತಿರೋದಂತ ನೆನ್ನೆ ಒಂದು ರಿಟರ್ನ್ ಸ್ಲಿಪ್ ಕೊಟ್ರಿ ಹೇಳಿಕೆ, ಒಂದು 10 ನಿಮಿಷ ಆದ್ರೆ 1/2 ಗಂಟೆ ಆದರೆ ಮತ್ತದೇನು ವಿಡಿಯೋ ಹೇಳಿಕೆ ಕೊಟ್ರಿ, ಆಮೇಲೆ 12 ಗಂಟೆಗೆ 1 ಗಂಟೆಗೆ ಮನೆ ಮುಂದೆ ಒಂದು ಅಲ್ಲೊಂದು ಹೇಳಿಕೆ ಕೊಟ್ರಿ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಯ್ತದೆ ಆ ಟಿವಿಗಳಲ್ಲಿ ನಿಮ್ಮ ಮುಖದ ಹಾವಭಾವ ನೋಡಿದ್ರೆ ಏನು ಎಗರ್ತಿದ್ರಲ್ಲ. ನೆನ್ನೆ ಯಾಕೋ ಸ್ವಲ್ಪ ಬಾಲಸುಟ್ಟ ಬೆಕ್ಕು, ಹಾಂ ಬಾಲಸುಟ್ಟ ಬೆಕ್ಕಿನ ಕತೆ ಆಗೈತೆ ಕುಡಿತಾ. ಈಗ ನಿಮ್ಮ ಎಸ್ ಐ ಟಿಯಿಂದ ತನಿಖೆ ಮಾಡ್ತೀರಾ, ನಿಮ್ಮ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮಿಂದ ಆಗುತ್ತಾ ಮೇಡಮ್, ನಿಮ್ಮ ಕೈಲಿ ಯಾರನ್ನ ಮುಳುಗಿಸ್ಬೇಕು ಅಂತ ಹೊರಟಿದ್ದೀರಿ? ಪಾಪ ಅವನು ಯಾರೋ ಬೇಡ್ತಾನಲ್ಲ, ದೇವೇಗೌಡರ ಕುಟುಂಬನ ಜೆ ಡಿ ಎಸ್ ಪಕ್ಷವನ್ನು ಸರ್ವನಾಶ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲ ಹೋಗಿದೆ ಎದುರುಬೇಡ ಹೇಳಿಕೆ ಕೊಡು. ನಿನ್ನಲ್ಲೋಗಿ ನನಗೇನಾದ್ರು ಜೀವ ಕಪ್ಪಾಯ ಆದರೆ ಕುಮಾರಸ್ವಾಮಿ ಕಾರಣ ಅಂತ ಹೇಳಿಕೆ ಕೊಡು ಬರೆಸುವಂತಾನೆ, ಕುಮಾರಸ್ವಾಮಿ ಕಾರಣ ಅಂತೇಳಿ ಬರೆಸುವಂತ. ಓ ಏನು ಏನು ಪರವಾಗಿಲ್ಲ, ಇಲ್ಲಿದ್ದು ನಿಮ್ಮ ಸೆಕ್ಷನ್ಗಳು ಬೇಲೆಬಲ್ ಸೆಕ್ಷನ್ನು ಅಂತ ಹೇಳಿದ್ರೆ ಏ ಕೊಡಪ್ಪ ಅವೆಲ್ಲ ಏನು ತೊಂದರೆ ಇಲ್ಲ, ನಾನು ಅದಕ್ಕೆ ಎಲ್ಲ ರೆಡಿ ಮಾಡಿ ಈಗ ಅಲ್ಲಿ ಏನೇನು ಕೊಡಿಸ್ಬೇಕೋ ಕೊಡಿಸಿದ್ದೀನಿ. ಯಾರು ಹೇಳಿರೋದದು? ಇದೇ ನಿಮ್ಮ ಡಿ ಕೆ ಶಿವಕುಮಾರ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಅದು ಯಾವನ ಹಿಂದೆ ಒಂದು ಬೇರೆ ಒಂದ್ಸಲ ಪಾಪ ಯಾರ ಬೆಳಗಾಮ ನಮ್ಮ ಸಹಕಾರ ಬಗ್ಗೆ ನಡೀತಲ್ಲ, ಅದೊಂದು ಸ್ವಲ್ಪ ಏನಾಯ್ತು ಅದು ಕೇಸು ಬೆಳಗಾವಿ ಸಹಕಾರ ಮೇಲೆ ಇವರತ್ತಾನೆ ಮಾಡಿದ್ದಿಲ್ಲ ಕರ್ಕೊಂಬುದೇ ಯಾಕೊಂದು ಕೂರಿಸಿ ಎಲ್ಲ ಇದು ಮಾಡ್ಕೊಂಡು ಅದು ಇದೆ ಪಾಪ ಒಂದು ವಿಡಿಯೋ ಆಡಿಯೋ ಇದೆ. 30-40 ಕೋಟಿ ಖರ್ಚು ಮಾಡಿದ್ದೀನಿ ಆ ಕೇಸಲ್ಲಿ, ಆ ಆಡಿಯೋನು ಇದೆ ಬೆಳಗಾವಿ ಸಹಕಾರ ಟ್ರ್ಯಾಪ್ ಮಾಡಿರೋದು. ಇಲ್ಲಿ ದೇವರು ಕುಟುಂಬನ ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತೀರಲ್ಲಪ್ಪ, ಈ ಜನರಲ್ಲ ಸುಲಭ ಸರ್ವನಾಶ ಮಾಡೋಕ್ಕಾಗಲ್ಲ, ಭಗವಂತ ಇದ್ದಾನೆ, ಭಗವಂತ ಇದ್ದಾನೆ ಕಾಪಾಡೋಕ್ಕೆ. ಇಲ್ಲಿ ನಮ್ಮ ಡಿಮ್ಯಾಂಡು
ಈಗ ನಾವು ಬೇಕಾಗಿರೋದು ನಿನ್ನೆ ಸಿಬಿಐಗೆ ಚಾಲೆಂಜ್ ಮಾಡಿದ್ರಲ್ಲ ಮಾಡಬೇಕು ಅಂತೇಳಿ ಬಹುಶಃ ವಿವೇಕ್ ರೆಡ್ಡಿ ಅವರು ವಿವೇಕ ಸುಬ್ಬಾರೆಡ್ಡಿ ಅವರು ಏನೋ ಒಂದು ಮಾತು ಹೇಳಿದ್ರು, ಸಿಬಿಐಯು ಬೇಡ ಎಸ್ಐಟಿನೂ ಬೇಡ, ಜುಡಿಷಿಯರಿ ಎಂಪ್ಲಾಯಿ ಯಾರಾದರೂ ನಮ್ಮ ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ನ ನೇಮಕ ಮಾಡಿ ಅವರ ಒಂದು ಸಮ್ಮುಖದಲ್ಲಿ ಇದರ ಬಗ್ಗೆ ತನಿಖೆ ಆಗಲಿ ಅಂತ ಅವ್ರು ಕೇಳಿದ್ದಾರೆ. ನ್ಯಾಯಯುತವಾದಂಥ ಒಂದು ತನಿಖೆ ಕೊಡಪ್ಪ ಅಕ್ಕಂದು ಮುಖ್ಯಮಂತ್ರಿ ಕೇಳಿದ್ದೀನಿ, ಸಿಬಿಐಗೆ ಬೇಡ, ಯಾರಾದರೂ ನ್ಯಾಯಯುತವಾಗಿ ಒಂದು ತನಿಖೆ ತರಲಿಕ್ಕೆ ಜುಡಿಷಿಯರಿ ಎಂಪ್ಲಾಯಿ ಕೊಡಿ. ಇದು ನಾನು ಕೇಳ್ತಕ್ಕಂಥ, ಇಲ್ಲಿ ನಾನು ಇವತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಕಾನ್ಸ್ಪಿರಸಿ ಏನಿದೆ, ಆ ಹೆಣ್ಣು ಮಕ್ಕಳ ಇದು ನಿಮ್ಮ ಪೆನ್ ಡ್ರೈವ್ಗಳಲ್ಲಿ ಏನು ಕ್ರೋಧೀಕರಿಸಿದ್ದೀರಿ, ಆ ಹೆಣ್ಣು ಮಕ್ಕಳು ಮಾನ ಹರಾಜು ಹಾಕಿದ್ದೀರಿ, ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಫಸ್ಟು ಡಿ ಕೆ ಶಿವಕುಮಾರ್ನ ಕ್ಯಾಬಿನೆಟಿಂದ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು, ಇದು ನಮ್ಮ ಡಿಮ್ಯಾಂಡು. ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಈ ಕೇಸ್ನ, ಮುಚ್ಚಾಕಲಕ್ಕೂ ಬಿಡೋದಿಲ್ಲ. ಇದರಲ್ಲಿ ಯಾರೇ ತಪ್ಪು ಮಾಡಿರಲಿ ಆ ತಪ್ಪಿಗೆ ಶಿಕ್ಷೆ ತಲೆ ದಂಡ ಆಗಲೇಬೇಕು. ಈ ಪ್ರಕರಣದಲ್ಲಿ ಆ ವಿಡಿಯೋ ಪ್ರಕರಣ ಹೆಂಗೆ ಪ್ರಾರಂಭ ಆಗಿದೆ, ಅಂತಿಮ ಎಲ್ಲಿ ತಗೊಂಡೋಗಿ ನಿಲ್ಲಿಸ್ಕೊಂಡಿದ್ದೀರಿ, ಇದೆಲ್ಲ ಪಾರದರ್ಶಕವಾದಂಥ ರೀತಿಯಲ್ಲಿ ತನಿಖೆ ಆಗಬೇಕು. ಥ್ರೂಔಟ್ ಇಶ್ಯೂನಲ್ಲಿ ಡಿ ಕೆ ಶಿವಕುಮಾರ್ ಕಾನ್ಸ್ಪರೆನ್ಸ್ ಏನಿದೆ, ಇ ಮಸ್ಟ್ ಬಿ ಸಸ್ಪೆಂಡೆಡ್ ಫ್ರಮ್ ದ ಕ್ಯಾಬಿನೆಟ್. ಇಫ್ ದಿಸ್ ಚೀಫ್ ಮಿನಿಸ್ಟರ್ ಹ್ಯಾವ್ ಎನಿ ಅಟ್ ಲೀಸ್ಟ್ ಮಾರಲ್ ಗ್ರೌಂಡ್ ಇಸ್ ದೇರ್ ಮಾರಲಿ, ಇಫ್ ಈಸ್ ರೆಡಿ ಟು ಅಕ್ಸೆಪ್ಟ್ ಆಲ್ ದೀಸ್ ಥಿಂಗ್ಸ್, ನೈತಿಕತೆ ಏನಾಗಿದ್ರೆ ಈ ಮಸ್ಟ್ ಸಸ್ಪೆಂಡ್ ಡಿ ಕೆ ಶಿವಕುಮಾರ್ ಫ್ರಮ್ ದ ಕ್ಯಾಬಿನೆಟ್. ಎಸ್ ಐ ಟಿ ಆಫೀಸರ್ಗಳು ಈ ಕ್ಷಣದವರೆಗೂ ನಾವು ನೋಡಿದ್ರೆ ಡಿ ಕೆ ಶಿವಕುಮಾರ್ನ ಸಿದ್ದರಾಮಯ್ಯನವರ ಏಜೆಂಟ್ಗಳ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿದಿನ ಹೋಗೋದು, ಅವ್ರ ಡೈರೆಕ್ಷನ್ನ ಏನು ಮಾಡಬೇಕು ಅಂತ ಕೇಳೋದು, ಅದರ ಮೇಲೆ ಇವರು ಮೂವ್ಮೆಂಟ್ಗಳು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.